ಬೈಪಾಸ್ ಗಣೇಶ ವಿಸರ್ಜನೆಗೆ ಭಾರಿ ಪೊಲೀಸ್ ಬಂದೋಬಸ್ತ್, ಏನೆಲ್ಲ ಸಿದ್ಧತೆ, ಇಲ್ಲಿದೆ ಮಾಹಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಬೈಪಾಸ್ ಗಣೇಶ ಎಂದು ಹೆಸರುವಾಸಿಯಾಗಿರುವ ಬೈಪಾಸ್ ಗಣೇಶ ಉತ್ಸವ ಸಮಿತಿಯವರು ಈ ಬಾರಿ ಮಹಾಕಾಳರುದ್ರ ಗಣಪತಿಯನ್ನ ಕೋಲ್ಕತ್ತಾದ ಶಿಲ್ಪಿಗಳನ್ನ ಕರೆಸಿ ನಿರ್ಮಿಸಿ ಬಹಳ ಭಕ್ತಿ ಭಾವದಿಂದ ಗಣೇಶ ಚತುರ್ಥಿ ಎಂದು ಪ್ರತಿಷ್ಠಾಪಿಸಿ ಭಾನುವಾರ 22/9/2024 ಗಂಗಾ ವಿಲೀನ ಇರುತ್ತದೆ. ಈ ವಿಲೀನ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಸೂಕ್ತ ರೀತಿಯ ಬಂದೋಬಸ್ತ್ ಅನ್ನ ಮಾಡಿಕೊಂಡಿರುತ್ತದೆ. ಇದೇ ಮೊದಲ ಬಾರಿಗೆ ಗೌರಿಬಿದನೂರಿನ ಇತಿಹಾಸದಲ್ಲಿ ಇಷ್ಟು ಪೊಲೀಸ್ ಬಂದೋಬಸ್ತ್ ಇದೇ ಮೊದಲ ಬಾರಿಗೆ ಮಾಡಲಾಗಿದೆ. ಹೌದು, 1 SP, 1 ADSP, 4 DYSP, 12 CPI, 20 PSI, 500 ಪೊಲೀಸರು, ಸಶಸ್ತ್ರ ಸಿಬ್ಬಂದಿಗಳು, 10 ವೀಕ್ಷಣಾ ಗೋಪುರಗಳು, ಟಿಯರ್ ಗ್ಯಾಸ್, ವಜ್ರವಾಹನ, ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, 25 ಗಂಟೆಗಳ ಕಾಲ ನಗರಸಭೆ ಹಾಗೂ ಗ್ರಾಮಾಂತರ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧ, ಮೆರವಣಿಗೆಯಲ್ಲಿ ಮಹಿಳೆಯರ ರಕ್ಷಣೆಗೆ ಒಬ್ಬರು, ಮಹಿಳಾ ಇನ್ಸ್ಪೆಕ್ಟರ್ ವನಿಕೆ ಓಬವ್ವ ನೇತೃತ್ವದಲ್ಲಿ 30 ಮಹಿಳಾ ಸಿಬ್ಬಂದಿಗಳ ತಂಡ, ಗ್ರಾಮಾಂತರ ಹಾಗೂ ನಗರದ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪಿಕೆಟಿಂಗ್ ಸಿಬ್ಬಂದಿ, ಪೆಟ್ರೋಲಿಂಗಿಗೆ 20 ಚಿತಾ ಸಿಬ್ಬಂದಿ, ಸಾಮಾಜಿಕ ಮಾಧ್ಯಮಗಳ ಮೇಲೆ ಕಣ್ಗಾವಲು, ಅಗ್ನಿಶಾಮಕ ದಳ, ತುರ್ತು ವಾಹನ ವ್ಯವಸ್ಥೆ, ಬೆಸ್ಕಾಂ ಸಿಬ್ಬಂದಿ, ಸಂಚಾರ ಬದಲಿ ವ್ಯವಸ್ಥೆಗೆ ಪ್ರತ್ಯೇಕ ತಂಡ ನಿಯೋಜನೆ, ಆಯಾ ಕಟ್ಟಿನ ಸೂಕ್ಷ್ಮ ಸ್ಥಳಗಳಲ್ಲಿ KSRP ಹಾಗೂ DAR ತುಕಡಿ ನಿಯೋಜನೆ, ರೌಡಿಗಳ ಮೇಲೆ ಹಾಗೂ ಪುಂಡರ ಮೇಲೆ ತೀವ್ರ ನಿಗಾ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸಿ, IPS ರವರ ನೇತೃತ್ವದಲ್ಲಿ ಹಿಂದೆ ಎಂದೂ ಕಂಡಿರದಂತಹ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ನರಸಿಂಹಗೌಡ, ಚಿಕ್ಕ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮಾಡ್ಕೊಂಡು ಯಾವುದೇ ತರವಾದ ರಫ್ ಅಂಡ್ ಟಫ್ ಮಾಡ್ಕೊಂಡು ಆ ತರ ರೆಜ್ ಮಾಡ್ತಕ್ಕಂತ ಚೀನಾ ಅವಶ್ಯಕತೆ ಏನಿಲ್ಲ. ಪುಷಪ್ ಮಾಡ್ಕೊಂಡು ಹೋಗುತ್ತೆ, ಪುಷಪ್ ಹೋಗ್ತಾ ಇರಬೇಕು, ಒಂದು 5 ನಿಮಿಷ ನಿಂತ್ಕೋ ತರ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನೀವು ಅಂತ ಸುಮ್ಮನೆ ಅವ್ರು ಆಡಿದ್ದೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಒಂದೇ ಪಾಯಿಂಟ್ ನಿಂತ್ಕೋ ತರ ಅಂದಮೇಲೆ ನಂಗೆ ಕೂಡ ಅವಕಾಶ ಕೊಡಬಾರ್ದು. ಫುಲ್ ಆಫ್ ಪುಷಪ್ ಮಾತ್ರ ಹೋಗ್ತಾ ಇರಬೇಕು. ಆಫೀಸರ್ಸ್ ಇದ್ದೇ ಇರ್ತಾರೆ, ಎಡ ಬಲ ಆಗಿರ್ತಕ್ಕಂಥವ್ರು ಅಷ್ಟೇ. ನೀವು ಆದಷ್ಟು ಕೂಡ ಎಡಬೇಕು ಆ ಕಡೆ ಆ ಕಡೆ ಈ ಕಡೆ ನೋಡ್ಕೊಂಡು ಮೂಮೆಂಟ್ಸ್ ಒಂದು ಜನ ಯಾರಿರ್ತಾರೆ, ಬಿಳಿ ಮೇಲೆ ಯಾರಿರ್ತಾರೆ, ಇವೆಲ್ಲ ನೋಡ್ಬೇಕಾಗ್ತದೆ. ನಾವು ಮಸೀದಿ ಪಾಯಿಂಟ್ಗಳು ಹಾಕಿದ್ದಕ್ಕೆ ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅಲ್ಲೂ ಕೂಡ ಜವಾಬ್ದಾರಿ ಅಂತ ಇರ್ತದೆ. ಈಗ ಎಡ ಬಲ ಮತ್ತು ಹಿಂಭಾಗ ಈ ಮೆರಣಿಗೆ ಹೋಗ್ತಕ್ಕಂಥ ಒಂದು ಅಂಟಿಲ್ ನಾವು ಏನು ಅನ್ಕೊಂಡಿದ್ದೀವಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ವಿಸರ್ಜನೆ ಆಗೋ ತನಕ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ರಾಬಾದ್ ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ರಾಬಾದ್ ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 beds, PICU 6 beds, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಇಂದೇ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.